Scilab ನಲ್ಲಿ Getting Started ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು Scilab ಅನ್ನು ಕ್ಯಾಲ್ಕುಲೇಟರ್ ನಂತೆ ಉಪಯೋಗಿಸುವುದು, ಒಂದು ವೇರಿಯಬಲ್ ನಲ್ಲಿ ವ್ಯಾಲ್ಯೂವನ್ನು ಹೇಗೆ ಸ್ಟೋರ್ ಮಾಡುವುದು, ಆ ವೇರಿಯಬಲ್ ಗಳನ್ನು ಉಪಯೋಗಿಸಿ ವಿವಿಧ ಗಣಿತೀಯ ಕ್ರಿಯೆಗಳನ್ನು ಹೇಗೆ ಮಾಡುವುದು, ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯಲ್ಲಿ ಫೈಲ್ ಅನ್ನು ಹೇಗೆ ರಚಿಸುವುದು, ಸೆಷನ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಲಾದ ಕಮಾಂಡ್ ಗಳನ್ನು ಹೇಗೆ ಸ್ಟೋರ್ ಮಾಡುವುದು, ಕಾಂಪ್ಲೆಕ್ಸ್ ಸಂಖ್ಯೆಗಳನ್ನು ಹೇಗೆ ಡಿಫೈನ್ ಮಾಡುವುದು, ಸಂಖ್ಯೆಗಳ ಮೇಲೆ ಎಕ್ಸ್ಪೋನೆನ್ಷಿಯಲ್, ಲಾಗರಿಥಮಿಕ್ ಮತ್ತು ಟ್ರಿಗ್ನೋಮೆಟ್ರಿಕ್ ಕ್ರಿಯೆಗಳನ್ನು ಹೇಗೆ ಮಾಡುವುದು ಇವುಗಳನ್ನು ಕಲಿಯುತ್ತೇವೆ. ಈ ಟ್ಯುಟೋರಿಯಲ್ ಅನ್ನು ಅಭ್ಯಾಸ ಮಾಡಲು ನಿಮಗೆ ಸಿಸ್ಟಮ್ ನಲ್ಲಿ ಸೈಲ್ಯಾಬ್ ಇನ್ಸ್ಟಾಲ್ ಆಗಿರಬೇಕು. ನಾನು ವಿವರಣೆಗಾಗಿ ಸೈಲ್ಯಾಬ್ 5.2.0 ಮತ್ತು ಮ್ಯಾಕ್ ಓಎಸ್ ಎಕ್ಸ್ ಗಳನ್ನು ಉಪಯೋಗಿಸುತ್ತಿದ್ದೇನೆ. ಇಲ್ಲಿ ಈ ಟ್ಯುಟೋರಿಯಲ್ ಗಾಗಿ ಫ್ಲೋ ಚಾರ್ಟ್ ಇದೆ. ನಿಮ್ಮ ಡೆಸ್ಕ್ಟಾಪ್ ನಲ್ಲಿ ಸೈಲ್ಯಾಬ್ ಶಾರ್ಟ್ಕಟ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸೈಲ್ಯಾಬ್ ಅನ್ನು ಪ್ರಾರಂಭಿಸಿ. ಇದು ಸೈಲ್ಯಾಬ್ ಕನ್ಸೋಲ್ ವಿಂಡೋ ಆಗಿದೆ. ಕರ್ಸರ್ ಕಮಾಂಡ್ ಪ್ರಾಂಪ್ಟ್ ನ ಮೇಲಿರುವುದನ್ನು ಗಮನಿಸಿ. ವಿಡಿಯೋವನ್ನು ಆಗಾಗ ತಾತ್ಕಾಲಿಕವಾಗಿ ನಿಲ್ಲಿಸಿ ಸೈಲ್ಯಾಬ್ ನ ಈ ಟ್ಯುಟೋರಿಯಲ್ ಅನ್ನು ನೀವು ಜೊತೆ ಜೊತೆಗೆ ಅಭ್ಯಾಸ ಮಾಡಿ ಎಂದು ನಾನು ಸಲಹೆ ಮಾಡುತ್ತೇನೆ. ಸೈಲ್ಯಾಬ್ ಅನ್ನು ಕ್ಯಾಲ್ಕುಲೇಟರ್ ನಂತೆ ಉಪಯೋಗಿಸಬಹುದು. ಇದು ಮಾಡಬಹುದಾದ ಸಾಮಾನ್ಯ ಕ್ರಿಯೆಗಳನ್ನು ನಾವು ನೋಡೋಣ. ಹೀಗೆ ಟೈಪ್ ಮಾಡಿ: 42+4 ಮಲ್ಟಿಪ್ಲೈಡ್ ಬೈ 4 -64 ಡಿವೈಡೆಡ್ ಬೈ 4 ಮತ್ತು ಎಂಟರ್ ಅನ್ನು ಒತ್ತಿ. ನಿರೀಕ್ಷಿಸಿದಂತೆ ಫಲಿತಾಂಶವು 42 ಆಗಿದೆ. ಡಿಫಾಲ್ಟ್ ವೇರಿಯಬಲ್ ANS ನಲ್ಲಿ ಉತ್ತರ 42 ಸ್ಟೋರ್ ಆಗಿರುವುದನ್ನು ಗಮನಿಸಿ. ನಾವು ಹೆಸರಿಸಿದ ವೇರಿಯಬಲ್ ಗಳನ್ನು ಸಹ ರಚನೆ ಮಾಡಬಹುದು. ಹೀಗೆ ಟೈಪ್ ಮಾಡಿ: A=12, B=21, C=33 ಮತ್ತು ಎಂಟರ್ ಅನ್ನು ಒತ್ತಿ. ಇದು 12, 21 ಮತ್ತು 33 ಇವುಗಳನ್ನು ಕ್ರಮವಾಗಿ ಎ, ಬಿ ಮತ್ತು ಸಿ ಗಳಲ್ಲಿ ಸಂಗ್ರಹಿಸುತ್ತದೆ. ಇಲ್ಲಿ ನಾನು CLC ಕಮಾಂಡ್ ಅನ್ನು ಉಪಯೋಗಿಸಿ ಸೈಲ್ಯಾಬ್ ಕನ್ಸೋಲ್ ಅನ್ನು ಖಾಲಿ ಮಾಡುತ್ತೇನೆ. ಈಗ ನಾವು ಈ ವೇರಿಯಬಲ್ ಗಳನ್ನು ಉಪಯೋಗಿಸಿ ಕೆಲವು ಗಣಿತೀಯ ಕ್ರಿಯೆಗಳನ್ನು ಮಾಡುವೆವು. ಉದಾಹರಣೆಗೆ, A+B+C ಇದು 66 ಎಂಬ ಉತ್ತರವನ್ನು ಕೊಡುತ್ತದೆ ಮತ್ತು A × B+C ಇದು 648 ಎಂಬ ಉತ್ತರವನ್ನು ಕೊಡುತ್ತದೆ. ನಾವು ಈ ಉತ್ತರವನ್ನು D ಎಂಬ ಇನ್ನೊಂದು ವೇರಿಯಬಲ್ ಗೆ ಬೇಕಾದರೂ ಅಸೈನ್ ಮಾಡಬಹುದು. ಇದನ್ನು ಮಾಡಲು ಹೀಗೆ ಟೈಪ್ ಮಾಡಿ: D=A+B ಕ್ಲೋಸ್ ದ ಬ್ರಾಕೆಟ್ ಮಲ್ಟಿಪ್ಲೈಡ್ ಬೈ ಸಿ. ಇದು D=1089 ಎಂಬ ಉತ್ತರವನ್ನು ಕೊಡುತ್ತದೆ. ನಾವು ವೇರಿಯಬಲ್ ಗಳ ಹೆಸರುಗಳನ್ನು ಕಾಮಾದಿಂದ ಬೇರ್ಪಡಿಸಿ ಟೈಪ್ ಮಾಡುವುದರ ಮೂಲಕ ವೇರಿಯಬಲ್ ಗಳಲ್ಲಿರುವ ವ್ಯಾಲ್ಯೂಗಳನ್ನು ಪರೀಕ್ಷಿಸಬಹುದು. ಕಮಾಂಡ್ ಲೈನ್ ನಲ್ಲಿ A, B, C, D ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. ನಾನು ಇಲ್ಲಿ CLC ಕಮಾಂಡ್ ಅನ್ನು ಉಪಯೋಗಿಸಿ ಕನ್ಸೋಲ್ ಅನ್ನು ಖಾಲಿ ಮಾಡುವೆನು. ಘಾತಾಂಕವನ್ನು ಪಡೆಯಲು ರೇಸ್ಡ್ ಟು ಚಿಹ್ನೆಯನ್ನು ಉಪಯೋಗಿಸಿ, ಅದು ನಿಮ್ಮ ಕೀಬೋರ್ಡ್ ನಲ್ಲಿ 6ರ ಕೀಯ ಮೇಲಿರುತ್ತದೆ. ಈ ಚಿಹ್ನೆಯನ್ನು ಉಪಯೋಗಿಸಲು ಶಿಫ್ಟ್ ಕೀಯನ್ನು ಒತ್ತಿ ಸಂಖ್ಯೆ 6ರ ಕೀಯನ್ನು ಒತ್ತಿ. ಉದಾಹರಣೆಗೆ, 7ರ ವರ್ಗವನ್ನು ಕಂಡುಹಿಡಿಯಲು 7 raised to 2 ಎಂದು ಟೈಪ್ ಮಾಡಿ ಎಂಟರ್ ಅನ್ನು ಒತ್ತಿ. ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಲು, ಉದಾಹರಣೆಗೆ 17 ಎಂದುಕೊಳ್ಳಿ, ನಾವು SQRT(17) ಎಂಬ ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸುತ್ತೇವೆ. ಇದು 17 raised to the power of 0.5. ಇಲ್ಲಿ ರೂಢಿಯಂತೆ ಕೇವಲ ಧನಾತ್ಮಕ ವ್ಯಾಲ್ಯೂ ಉತ್ತರವಾಗಿ ಸಿಗುತ್ತದೆ. ಉದಾಹರಣೆಗೆ, 34 to the power of 2/5 ಇದನ್ನು ಕಂಡುಹಿಡಿಯಲು ಹೀಗೆ ಟೈಪ್ ಮಾಡಿ: 34 raised to (2)/5 ಕ್ಲೋಸ್ ದ ಬ್ರಾಕೆಟ್ ಮತ್ತು ಎಂಟರ್ ಅನ್ನು ಒತ್ತಿ. ಋಣಾತ್ಮಕ ಘಾತಗಳನ್ನು ಸಹ ಉಪಯೋಗಿಸಬಹುದು. CLC ಕಮಾಂಡ್ ಅನ್ನು ಉಪಯೋಗಿಸಿ ಕನ್ಸೋಲ್ ಅನ್ನು ಖಾಲಿ ಮಾಡಿ. ಇಲ್ಲಿಯವರೆಗೆ ನೀವು ಕೆಲವು ಸರಳ ಲೆಕ್ಕಾಚಾರಗಳನ್ನು ಹೇಗೆ ಮಾಡುವುದು ಮತ್ತು ಸೈಲ್ಯಾಬ್ ನಲ್ಲಿ ವೇರಿಯಬಲ್ ಗಳನ್ನು ಹೇಗೆ ರಚಿಸುವುದು ಎಂದು ನೋಡಿದಿರಿ. ಈಗ ಒಂದು ಹೊಸ ಕಮಾಂಡ್ ಅನ್ನು ಪ್ರಾರಂಭಿಸೋಣ. ಮೊದಲೇ ಕೊಟ್ಟಿರುವ ಕಮಾಂಡ್ ಗಳನ್ನು ಅವುಗಳ ಔಟ್ಪುಟ್ ಗಳೊಂದಿಗೆ ನೆನಪಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮೊದಲು PWD ಎಂಬ ಕಮಾಂಡ್ ಅನ್ನು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ಇದು ನನ್ನ ಕಂಪ್ಯೂಟರ್ ನಲ್ಲಿ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಆಗಿದೆ. ಇದು ನಿಮ್ಮ ಕಂಪ್ಯೂಟರ್ ನಲ್ಲಿ ವಿಭಿನ್ನವಾಗಿರಬಹುದು.
Change current directory icon ಅನ್ನು ಕ್ಲಿಕ್ ಮಾಡುವುದರ ಮೂಲಕ current working directory ಅನ್ನು ಬದಲಿಸಬಹುದು. ಇದು Scilab console window ದ toolbar ನಲ್ಲಿದೆ. ಈಗ diary command ಅನ್ನು ಕೊಡಿ ಅದಕ್ಕಾಗಿ ಹೀಗೆ ಟೈಪ್ ಮಾಡಿ diary bracket open inverted commas myrecord.txt close inverted commas close the bracket ಮತ್ತು enter ಅನ್ನು ಒತ್ತಿ ಈ ಕಮಾಂಡ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯಲ್ಲಿ myrecord.txt ಎಂಬ ಫೈಲ್ ಅನ್ನು ರಚಿಸುತ್ತದೆ. ಈಗಿನಿಂದ Scilab ಸೆಷನ್ನ ಒಂದು ಟ್ರಾನ್ಸ್ಕ್ರಿಪ್ಟ್ ಈ ಫೈಲ್ನಲ್ಲಿ ಸೇವ್ ಆಗುತ್ತದೆ. ಇದರ ಉಪಯೋಗವನ್ನು ಈ ಟ್ಯುಟೋರಿಯಲ್ನ ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ. ದಯವಿಟ್ಟು ಈಗ ಟ್ಯುಟೋರಿಯಲ್ ಅನ್ನು ಸ್ವಲ್ಪ ನಿಲ್ಲಿಸಿ ವಿಡಿಯೋದಲ್ಲಿ ಕೊಟ್ಟಿರುವ ಮೊದಲ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಿ. ಈಗ Scilab ಕಾಂಪ್ಲೆಕ್ಸ್ ಸಂಖ್ಯೆಗಳನ್ನು ಹೇಗೆ ನಿರ್ವಹಿಸುತ್ತದೆ ಎಂದು ನೋಡೋಣ. Scilab ನಲ್ಲಿ ಇಮ್ಯಾಜಿನರಿ ಯೂನಿಟ್ ಐ ಅನ್ನು ಪರ್ಸೆಂಟ್ ಐ ಎಂದು ವ್ಯಾಖ್ಯಾನಿಸುತ್ತಾರೆ. ಉದಾಹರಣೆಗೆ 5.2 ಮಲ್ಟಿಪ್ಲೈಡ್ ಪರ್ಸೆಂಟ್ ಐ ನಿಮಗೆ 5.2 ಐ ಅನ್ನು ಕೊಡುತ್ತದೆ. ಅಲ್ಲದೆ ಬ್ರಾಕೆಟ್ 10 ಪ್ಲಸ್ 5 ಇಂಟು ಪರ್ಸೆಂಟ್ ಐ ಹೋಲ್ ಮಲ್ಟಿಪ್ಲೈ ಬೈ 2 ಟೈಮ್ಸ್ ಪರ್ಸೆಂಟ್ ಐ ಇದು -10 ಪ್ಲಸ್ 20 ಐ ಎಂಬ ಉತ್ತರವನ್ನು ಕೊಡುತ್ತದೆ. ಈಗ ಇಲ್ಲಿ ಕನ್ಸೋಲ್ ಅನ್ನು ಖಾಲಿ ಮಾಡಿ ನಾವು Scilab ನಲ್ಲಿ ಲಭ್ಯವಿರುವ ಇನ್ನೂ ಕೆಲವು ಮೊದಲೇ ಡಿಫೈನ್ ಮಾಡಲಾದ ಸಾಂಖ್ಯಿಕ ಕಾನ್ಸ್ಟೆಂಟ್ ಗಳನ್ನು ನೋಡೋಣ. ಐನಂತೆ ಅವುಗಳ ಹೆಸರುಗಳು ಸಹ ಪರ್ಸೆಂಟ್ ಚಿಹ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಉದಾಹರಣೆಗೆ ಪರ್ಸೆಂಟ್ ಪೈ ಪೈನ ವ್ಯಾಲ್ಯೂ ನಿರೀಕ್ಷಿಸಿದಂತೆ ಇರುತ್ತದೆ. ಈಗ ನಾವು ಕೆಲವು ಬಿಲ್ಟ್ ಇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳನ್ನು ಬಳಸಿ ಪೈನ ಉಪಯೋಗವನ್ನು ಹೀಗೆ ವಿವರಿಸುವವು. ಸೈನ್ ಆಫ್ ಪರ್ಸೆಂಟ್ ಪೈ ಬೈ 2 ಫಂಕ್ಷನ್ನ ಫಲಿತಾಂಶವು 1 ಆಗಿರುತ್ತದೆ. ಮತ್ತು ಕಾಸ್ ಆಫ್ ಪರ್ಸೆಂಟ್ ಪೈ ಬೈ 2 ನ ಫಲಿತಾಂಶವು 6.123d ಮೈನಸ್ 17 ಆಗಿರುತ್ತದೆ. ದಯವಿಟ್ಟು ಗಮನಿಸಿ ಇಲ್ಲಿ ಕೋನಗಳನ್ನು ರೇಡಿಯನ್ ಗಳಲ್ಲಿ ಹೇಳಲಾಗಿದೆ ಮತ್ತು ಎಲ್ಲ ಪ್ರಾಯೋಗಿಕ ಉದ್ದೇಶಗಳಿಗೆ ಎರಡನೇ ಉತ್ತರವು ಸೊನ್ನೆಯಾಗಿದೆ. ಪರ್ಸೆಂಟ್ ಇಪಿಎಸ್ ಇದು ಮಷಿನ್ ಎಪ್ಸಿಲಾನ್ ಎಂಬ ಸಂಖ್ಯೆಗೆ ಸಂಬಂಧಿಸಿದೆ. ಇದು Scilab ಕೊಡಬಹುದಾದ ಮಿನಿಮಮ್ ಡಿಜಿಟ್ ರೆಸಲ್ಯೂಷನ್ ಆಗಿದೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಇದರ ವ್ಯಾಲ್ಯೂ ಅನ್ನು ಕಂಡುಹಿಡಿಯಲು ಕನ್ಸೋಲ್ನಲ್ಲಿ ಪರ್ಸೆಂಟ್ ಇಪಿಎಸ್ ಎಂದು ಟೈಪ್ ಮಾಡಿ. ನನ್ನ ಕಂಪ್ಯೂಟರ್ನಲ್ಲಿ ಇದು 2.220d ಮೈನಸ್ 16 ಎಂದು ಕೊಡುತ್ತದೆ. ಇದು Scilab ನಿಂದ ಬಳಸಲಾದ ಫ್ಲೋಟಿಂಗ್ ಪಾಯಿಂಟ್ ಪ್ರಿಸಿಷನ್ ಅನ್ನು ತೋರಿಸುತ್ತದೆ. ಈ ಸಂಖ್ಯೆಯು 2.22 ಟೈಮ್ಸ್ 10^-16 ಅನ್ನು ಸೂಚಿಸುತ್ತದೆ. ಇಲ್ಲಿ ಕನ್ಸೋಲ್ ಅನ್ನು ಖಾಲಿ ಮಾಡಿ. ನಿಮಗೆ 0.000456 ಎಂದು ಬರೆಯಬೇಕಾಗಿದ್ದರೆ ನೀವು ಅದನ್ನು 4.56d ಮೈನಸ್ 4 ಅಥವಾ 4.56e ಮೈನಸ್ 4 ಎಂದು ಬರೆಯಬಹುದು. Scilab ನ ವೇರಿಯಬಲ್ ಮತ್ತು ಫಂಕ್ಷನ್ ಗಳು ಕೇಸ್ ಸೆನ್ಸಿಟಿವ್ ಆಗಿದ್ದರೂ ಸಹ ನಾವು ಇಲ್ಲಿ ಸಣ್ಣ d ಅಥವಾ ಕ್ಯಾಪಿಟಲ್ d ಸಣ್ಣ ಇ ಅಥವಾ ಕ್ಯಾಪಿಟಲ್ ಇ ಅನ್ನು ಬಳಸಬಹುದು. ನ್ಯಾಚುರಲ್ ಲಾಗರಿದಮ್ ನ ಬೇಸ್ ಕೂಡ ಇನ್ನೊಂದು ಮುಖ್ಯವಾದ ಪ್ರೀಡಿಫೈನ್ ಮಾಡಿದ ಸಾಂಖ್ಯಿಕ ಕಾನ್ಸ್ಟೆಂಟ್ ಆಗಿದೆ. ಪರ್ಸೆಂಟ್ ಇ ಯು ನಿರೀಕ್ಷಿಸಿದ ಫಲಿತಾಂಶವನ್ನು ಕೊಡುತ್ತದೆ. ನಾವು ಇದೇ ಫಲಿತಾಂಶವನ್ನು ಇಎಕ್ಸ್ಪಿ ಎಂಬ ಫಂಕ್ಷನ್ ನಿಂದ ಪಡೆಯಬಹುದು. ಉದಾಹರಣೆಗೆ ಇಎಕ್ಸ್ಪಿ ಬ್ರಾಕೆಟ್ 1 ಕ್ಲೋಸ್ ದ ಬ್ರಾಕೆಟ್ ಮತ್ತು ಎಂಟರ್ ಅನ್ನು ಒತ್ತಿ. ಎರಡು ಉತ್ತರಗಳು ಒಂದೇ ಆಗಿರುವುದನ್ನು ನೀವು ಗಮನಿಸಬಹುದು. ಇಲ್ಲಿ ಸಿಎಲ್ಸಿ ಕಮಾಂಡ್ ಅನ್ನು ಉಪಯೋಗಿಸಿ ಕನ್ಸೋಲ್ ಅನ್ನು ಖಾಲಿ ಮಾಡಿ. ಇದೇ ರೀತಿಯಲ್ಲಿ ಪರ್ಸೆಂಟ್ ಈ ವರ್ಗವು ಕೆಳಗಿನ ಉತ್ತರವನ್ನು ಕೊಡುತ್ತದೆ.
ಇದನ್ನು exp of 2 ಎಂದು ಟೈಪ್ ಮಾಡಿ ಸಹ ಪಡೆಯಬಹುದು. log command ಒಂದು ಸಂಖ್ಯೆಯ natural logarithm ಅನ್ನು ಎಂದರೆ base e ಹೊಂದಿರುವುದನ್ನು ಸೂಚಿಸುತ್ತದೆ. base 10 ರ logarithm ಅನ್ನು ಪಡೆಯಲು log 10 ಅನ್ನು ಉಪಯೋಗಿಸಿ ಉದಾಹರಣೆಗೆ log 10 bracket 1e minus 23 close bracket ಮತ್ತು enter ಅನ್ನು ಒತ್ತಿ ಇದು ನಿಮಗೆ minus 23 ಎಂದು ನಿರೀಕ್ಷಿಸಿದ ಉತ್ತರವನ್ನು ಕೊಡುತ್ತದೆ. ಋಣಾತ್ಮಕ ಸಂಖ್ಯೆಯ ಲಾಗರಿದಮ್ ಕಾಂಪ್ಲೆಕ್ಸ್ ಸಂಖ್ಯೆಯಾಗಿರುತ್ತದೆ. ಕಾಂಪ್ಲೆಕ್ಸ್ ಸಂಖ್ಯೆಗಳಿಗಾಗಿ ನೀವೇ ಇದನ್ನು ಪರೀಕ್ಷಿಸಬಹುದು. ನಿಮ್ಮ ಸೈಲ್ಯಾಬ್ ಕನ್ಸೋಲ್ನಲ್ಲಿ ಲಾಗ್ ಆಫ್ ಮೈನಸ್ 1 ಅಥವಾ ಲಾಗ್ ಆಫ್ ಪರ್ಸೆಂಟೇಜ್ ಐ ಎಂದು ಟೈಪ್ ಮಾಡಿ. ನಾವು ಡೈರಿ ಕಮಾಂಡ್ನ ಮೂಲಕ ಟೈಪ್ ಮಾಡಿದ ಎಲ್ಲಾ ಕಮಾಂಡ್ಗಳನ್ನು myrecord.txt ಫೈಲ್ನಲ್ಲಿ ಸೇವ್ ಮಾಡುತ್ತಿರುವುದನ್ನು ಈಗ ನೆನಪಿಸಿಕೊಳ್ಳಿ. ಈಗ ಆ ಫೈಲ್ ಅನ್ನು ಹೇಗೆ ಕ್ಲೋಸ್ ಮಾಡುವುದು ಮತ್ತು ನೋಡುವುದು ಎಂದು ನೋಡೋಣ. ಫೈಲ್ ಅನ್ನು ಕ್ಲೋಸ್ ಮಾಡಲು ಡೈರಿ ಆಫ್ 0 ಎಂದು ಟೈಪ್ ಮಾಡಿ. ಈ ಕಮಾಂಡ್ myrecord.txt ಫೈಲ್ ಅನ್ನು ಸೇವ್ ಮಾಡಿ ಕ್ಲೋಸ್ ಮಾಡುತ್ತದೆ. ಅಲ್ಲದೆ ಈ ಫೈಲ್ ಅನ್ನು ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಮತ್ತು ನನ್ನ ಸಿಸ್ಟಮ್ನಲ್ಲಿ ಇದು ಡೆಸ್ಕ್ಟಾಪ್ ಆಗಿದೆ. ಈಗ ಆ ಫೈಲ್ ಅನ್ನು ತೆರೆಯೋಣ. ಹೀಗೆ ಮಾಡಲು ನಿಮ್ಮ ಸೈಲ್ಯಾಬ್ ಕನ್ಸೋಲ್ ವಿಂಡೋ ಟೂಲ್ ಬಾರ್ನಲ್ಲಿರುವ ಓಪನ್ ಎ ಫೈಲ್ ಎಂಬ ಶಾರ್ಟ್ಕಟ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಫೈಲ್ ಫಾರ್ಮ್ಯಾಟ್ ಅನ್ನು ಆಲ್ ಫೈಲ್ಸ್ಗೆ ಬದಲಿಸುತ್ತೇನೆ. ಮೈ ರೆಕಾರ್ಡ್ ಡಾಟ್ ಟಿಎಕ್ಸ್ಟಿ ಫೈಲ್ ಅನ್ನು ಆರಿಸಿಕೊಂಡು ಓಪನ್ನ ಮೇಲೆ ಕ್ಲಿಕ್ ಮಾಡಿ. ಗಮನಿಸಿ, ಎಲ್ಲಾ ಚಟುವಟಿಕೆಗಳು ಅಂದರೆ ಎಲ್ಲಾ ಕಮಾಂಡ್ಗಳು ಮತ್ತು ಸೈಲ್ಯಾಬ್ ಕೊಟ್ಟ ಸಂಬಂಧಿತ ಉತ್ತರಗಳು ಈ ಫೈಲ್ನಲ್ಲಿ ಸೇವ್ ಆಗಿದೆ. ನಾನು ಈ ಫೈಲ್ ಅನ್ನು ಕ್ಲೋಸ್ ಮಾಡುತ್ತೇನೆ. ಎಸ್ ಅನ್ನು ಕ್ಲಿಕ್ ಮಾಡಿ. ಒಂದು ಪ್ರೋಗ್ರಾಂ ಅನ್ನು ಡೆವಲಪ್ ಮಾಡುವಾಗ ಸರಿಯಾದ ಕೋಡ್ ಸಿಗುವ ಮೊದಲು ನಾವು ಕೋಡ್ಗಳೊಂದಿಗೆ ತುಂಬಾ ಪ್ರಯೋಗಗಳನ್ನು ಮಾಡುತ್ತೇವೆ. ಡೈರಿ ಕಮಾಂಡ್ ಈ ಎಲ್ಲ ಚಟುವಟಿಕೆಗಳ ವಿವರಗಳನ್ನು ಇಡಲು ಸಹಾಯ ಮಾಡುತ್ತದೆ. ಡೈರಿ ಆಫ್ ಜೀರೋ ಕಮಾಂಡ್ ಅನ್ನು ಉಪಯೋಗಿಸಿ ನಾವು ಮೈ ರೆಕಾರ್ಡ್ ಡಾಟ್ ಟಿಎಕ್ಸ್ಟಿ ಫೈಲ್ ಅನ್ನು ಕ್ಲೋಸ್ ಮಾಡಿರುವುದನ್ನು ನೀವು ನೆನಪಿಸಿಕೊಳ್ಳಿ. ದಯವಿಟ್ಟು ಗಮನಿಸಿ, ಈ ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರ ಯಾವುದೇ ವ್ಯವಹಾರಗಳನ್ನು ಸೇವ್ ಮಾಡಲು ಸಾಧ್ಯವಿಲ್ಲ. ಈ ಸೆಷನ್ ಅನ್ನು ಇನ್ನೊಮ್ಮೆ ಸೇವ್ ಮಾಡಲು ನಾವು ಪುನಃ ಡೈರಿ ಕಮಾಂಡ್ ಅನ್ನು ಕೊಡಬೇಕಾಗುತ್ತದೆ. ಒಂದು ವೇಳೆ ಫೈಲ್ನಲ್ಲಿ ಉಪಯುಕ್ತ ಮಾಹಿತಿ ಇದ್ದರೆ ಆಗ ಡೈರಿ ಕಮಾಂಡ್ನಲ್ಲಿ ಬೇರೆ ಫೈಲ್ ಹೆಸರನ್ನು ಉಪಯೋಗಿಸಬೇಕು, ಏಕೆಂದರೆ ಅದೇ ಫೈಲ್ ಹೆಸರನ್ನು ಬಳಸಿದರೆ ಅದು ಈಗಿನ ಫೈಲ್ನಲ್ಲಿ ಓವರ್ ರೈಟ್ ಮಾಡುತ್ತದೆ. ವಿಡಿಯೋವನ್ನು ಇಲ್ಲಿಗೆ ಸ್ವಲ್ಪ ನಿಲ್ಲಿಸಿ ಮತ್ತು ವಿಡಿಯೋದಲ್ಲಿ ಕೊಟ್ಟಿರುವ ಎರಡನೇ ಅಭ್ಯಾಸವನ್ನು ಮಾಡಿ. ಸಮಸ್ಯೆಯ ಉತ್ತರವು 0 ಅಲ್ಲ ಎಂಬುದನ್ನು ನೀವು ಗಮನಿಸಿರಬಹುದು. ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಹೆಚ್ಚಿನ ಮಾಹಿತಿಗಾಗಿ ಹೆಲ್ಪ್ ಕ್ಲೀನ್ ಎಂದು ಟೈಪ್ ಮಾಡಿ. ಸಾಮಾನ್ಯವಾಗಿ ನಿಮಗೆ ಒಂದು ನಿರ್ದಿಷ್ಟ ಕಮಾಂಡ್ಗೆ ಸಹಾಯ ಬೇಕಿದ್ದಲ್ಲಿ ಹೆಲ್ಪ್ ಅಥವಾ ಆರ್ಗ್ಯುಮೆಂಟ್ನೊಂದಿಗೆ ಹೆಲ್ಪ್ ಕಮಾಂಡ್ ಅನ್ನು ಉಪಯೋಗಿಸಬಹುದು. ಉದಾಹರಣೆಗೆ, ಸೈಲ್ಯಾಬ್ ಕನ್ಸೋಲ್ನಲ್ಲಿ ಹೆಲ್ಪ್ chdir ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ನಾನು ಹೆಲ್ಪ್ ಬ್ರೌಸರ್ನ ಗಾತ್ರವನ್ನು ಹೆಚ್ಚಿಸುತ್ತೇನೆ. ಹೆಲ್ಪ್ chdir ಇದು ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯನ್ನು ಬದಲಾಯಿಸುವ ವಿಧಾನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡುತ್ತದೆ. ಇನ್ನೊಂದು ಆಯ್ಕೆಯೆಂದರೆ ಇಲ್ಲಿ ಸೈಲ್ಯಾಬ್ನ ಕನ್ಸೋಲ್ ವಿಂಡೋದ ಟೂಲ್ ಬಾರ್ನಲ್ಲಿರುವ ಹೆಲ್ಪ್ ಬ್ರೌಸರ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದು. ಈಗ ನಾನು ಹೆಲ್ಪ್ ಬ್ರೌಸರ್ ಅನ್ನು ಕ್ಲೋಸ್ ಮಾಡಿ ಸ್ಲೈಡ್ಗಳಿಗೆ ಹಿಂದಿರುಗುತ್ತೇನೆ. ಅಪ್ ಡೌನ್ ಎರೋ ಕೀಗಳನ್ನು ಉಪಯೋಗಿಸಿ ಮೊದಲು ಎಕ್ಸಿಕ್ಯೂಟ್ ಮಾಡಿದ ಕಮಾಂಡ್ಗಳನ್ನು ನೋಡಬಹುದು. ಅಪ್ ಡೌನ್ ಎರೋ ಕೀಗಳನ್ನು ಉಪಯೋಗಿಸುವಾಗ ಯಾವುದೇ ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಅದನ್ನು ನಿಲ್ಲಿಸಿ ಮತ್ತು ಅದರ ಮೇಲೆ ಎಂಟರ್ ಅನ್ನು ಒತ್ತಬೇಕು. ಅವಶ್ಯವಿದ್ದರೆ ನೀವು ಕಮಾಂಡ್ ಅನ್ನು ಎಡಿಟ್ ಮಾಡಬಹುದು. ಒಂದು ವೇಳೆ ನೀವು ಮೊದಲು ಟೈಪ್ ಮಾಡಿದ ಈ ಅಕ್ಷರದಿಂದ ಪ್ರಾರಂಭವಾಗುವ ಕಮಾಂಡ್ಗಾಗಿ ನೀವು ಹುಡುಕುತ್ತಿದ್ದರೆ ಆಗ ಈ ಎಂದು ಟೈಪ್ ಮಾಡಿ ನಂತರ ಅಪ್ ಎರೋ ಕೀಯನ್ನು ಉಪಯೋಗಿಸಿ. ಕಮಾಂಡ್ ತಂತಾನೇ ಪೂರ್ಣಗೊಳ್ಳಲು ಟ್ಯಾಬ್ ಕೀಯನ್ನು ಉಪಯೋಗಿಸಿ.
ಇದು ಲಭ್ಯವಿರುವ ಎಲ್ಲ ಆಯ್ಕೆಗಳನ್ನು ಆರಿಸಿಕೊಳ್ಳಲು ನಮಗೆ ಅವಕಾಶ ಕೊಡುತ್ತದೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸೈಲ್ಯಾಬ್ ಅನ್ನು ಒಂದು ಕ್ಯಾಲ್ಕುಲೇಟರ್ ನಂತೆ ಉಪಯೋಗಿಸಲು, ಫಲಿತಾಂಶವನ್ನು ಡಿಫಾಲ್ಟ್ ವೇರಿಯೇಬಲ್ ಆದ ANS ನಲ್ಲಿ ಸ್ಟೋರ್ ಮಾಡಲು, ಈಕ್ವಾಲಿಟಿ ಚಿಹ್ನೆಯನ್ನು ಉಪಯೋಗಿಸಿ ವೇರಿಯೇಬಲ್ ಗಳಿಗೆ ವ್ಯಾಲ್ಯೂಗಳನ್ನು ಅಸೈನ್ ಮಾಡಲು, ಕನ್ಸೋಲ್ ನಲ್ಲಿ ವೇರಿಯೇಬಲ್ ಗಳ ಹೆಸರನ್ನು ಕಾಮಾದಿಂದ ಬೇರ್ಪಡಿಸಿ ಟೈಪ್ ಮಾಡುವುದರ ಮೂಲಕ ಅವುಗಳ ವ್ಯಾಲ್ಯೂಗಳನ್ನು ಪರೀಕ್ಷಿಸಲು, PWD ಕಮಾಂಡ್ ಅನ್ನು ಉಪಯೋಗಿಸಿ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿಯನ್ನು ಪರೀಕ್ಷಿಸಲು, ಡೈರಿ ಕಮಾಂಡ್ ಅನ್ನು ಉಪಯೋಗಿಸಿ ಕನ್ಸೋಲ್ ನಲ್ಲಿ ಟೈಪ್ ಮಾಡಲಾದ ಎಲ್ಲ ಕಮಾಂಡ್ ಗಳನ್ನು ಫೈಲ್ ನಲ್ಲಿ ಸೇವ್ ಮಾಡಲು, ಕಾಂಪ್ಲೆಕ್ಸ್ ನಂಬರ್ಗಳು, ನ್ಯಾಚುರಲ್ ಎಕ್ಸ್ಪೋನೆಂಟ್ ಗಳು ಮತ್ತು ಪೈ, ಇವುಗಳನ್ನು ಕ್ರಮವಾಗಿ ಪರ್ಸೆಂಟೇಜ್ ಐ, ಪರ್ಸೆಂಟೇಜ್ ಇ ಮತ್ತು ಪರ್ಸೆಂಟೇಜ್ ಪೈ ಗಳನ್ನು ಉಪಯೋಗಿಸಿ ವ್ಯಾಖ್ಯಾನಿಸಲು, ಹಾಗೂ ಯಾವುದೇ ಕಮಾಂಡ್ ನ ಕುರಿತು ಮಾಹಿತಿಗಾಗಿ ಹೆಲ್ಪ್ ಕಮಾಂಡ್ ಅನ್ನು ಉಪಯೋಗಿಸಲು ಕಲಿತಿದ್ದೇವೆ. ಇದರೊಂದಿಗೆ ನಾವು ಸೈಲ್ಯಾಬ್ ನಲ್ಲಿ ಗೆಟಿಂಗ್ ಸ್ಟಾರ್ಟೆಡ್ ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ. ಸೈಲ್ಯಾಬ್ ನಲ್ಲಿ ಇರುವ ಇನ್ನೂ ಹಲವಾರು ಫಂಕ್ಷನ್ ಗಳನ್ನು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ವಿವರಿಸಲಾಗುವುದು. ಈ ಟ್ಯುಟೋರಿಯಲ್ ಅನ್ನು ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಜುಕೇಶನ್ ಇವರಿಂದ ರಚಿಸಲಾಗಿದೆ. ಫಾಸಿ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಈ ಕೆಳಗಿನ ಲಿಂಕ್ ಗಳಲ್ಲಿ ಪಡೆಯಬಹುದು. fossee.in ಅಥವಾ scilab.in. ಇದು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ICT MHRD ಭಾರತ ಸರ್ಕಾರದಿಂದ ಪ್ರಮಾಣಿತವಾಗಿದೆ. ಇದರ ಕುರಿತು ಹೆಚ್ಚಿನ ವಿವರಗಳು ಈ ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತವೆ. spoken-tutorial.org/nmeict-intro. ಈ ಸ್ಪೋಕನ್ ಟ್ಯುಟೋರಿಯಲ್ ನಿಮಗೆ ಕಲಿಯಲು ಸಹಾಯ ಮಾಡಿದೆ ಎಂದುಕೊಳ್ಳುತ್ತೇನೆ. ಧನ್ಯವಾದಗಳು. ಸ್ಕ್ರಿಪ್ಟ್ ನ ಅನುವಾದಕಿ ಮೈಸೂರಿನಿಂದ ಅಂಜನಾ ಅನಂತನಾಗ್ ಮತ್ತು ಧ್ವನಿ ನವೀನ್ ಭಟ್ ಉಪ್ಪಿನಪಟ್ಟಣ.